ಬಾಗೇಪಲ್ಲಿ ತಾಲೂಕಿನ ನಲ್ಲಗುಟ್ಲಪಲ್ಲಿ ಕೊಟ್ಟಂಪಲ್ಲಿ ಪ್ಯಾಲೆಕೆರೆ ಸೇರಿದಂತೆ ವಿವಿಧ ವರ್ಗಗಳ ಡಾಂಬರು ರಸ್ತೆಗಳು ಹಾಳಾಗಿದ್ದು ಡಾಂಬರು ರಸ್ತೆಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ಕೇಜ್ ವೀಲ್ ಕಬ್ಬಿಣದ ಚಕ್ರಗಳನ್ನು ಅಳವಡಿಸಿ ಸಂಚಾರ ಮಾಡುತ್ತಿರುವವರ ಮೇಲೆ ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪಿಡಬ್ಲ್ಯೂಡಿ ಇಲಾಖೆ ಡಾಂಬರು ರಸ್ತೆಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ಕಬ್ಬಿಣದ ಚಕ್ರಗಳನ್ನು ಅಳವಡಿಸಿ ಸಂಚಾರ ಮಾಡಿ ಡಾಂಬರ ರಸ್ತೆಯು ಕಿತ್ತು ಹಾಳಾಗಿದೆ. ಇದರಿಂದಾಗಿ ರಸ್ತೆಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ಕಬ್ಬಿಣದ ಚಕ್ರ ಅಳವಡಿಸಿ ಸಂಚರಿಸುವ ಟ್ರ್ಯಾಕ್ಟರ್ ಮಾಲೀಕರನ್ನ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಚೇಳೂರು ಪೊಲೀಸ್ ಠಾಣೆಗೆ ದೂರು ಸಹ ನೀಡಲಾಗಿದೆ. ಕಳೆದ 3 ತಿಂಗಳ ಹಿಂದೆ ಹಾಕಿರುವಂತಹ ಡಾಂಬರು ಜನರಿಗೆ ತಿಳುವಳಿಕೆ ಕೊರತೆ. ಈಗ ಈ ಲಾಸ್ಟ್ ಇದರಲ್ಲಿ ಒಳ್ಳೆ ಮಳೆಗಳಾಯಿತು, ಅದರಿಂದ ರೈತರು ಉಳುಮೆ ಮಾಡೋಕ್ಕೆ ಗದ್ದೆಗಳಿಗೆ ಟ್ರ್ಯಾಕ್ಟರ್ಗಳನ್ನು ಯೂಸ್ ಬಳಕೆ ಮಾಡ್ತಾರೆ. ಆಗೇನಾಗಿದೆ, ಟ್ರ್ಯಾಕ್ಟರ್ಗಳು ಗದ್ದೆ ಹತ್ರ ಹೋಗಿ ಕೇಜ್ ವೀಲ್ ಹಾಕ್ಕೊಂಡ್ರೆ ಅದು ರೋಡ್ ಹಾಳಾಗೋದಿಲ್ಲ. ಅವರು ಬಾಡಿಗೆಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ಟರ್ ಅವರು ಈ ಥರ ರೋಡ್ ಮೇಲೆ ಹೋಗಿ ಈ ಥರ ಈಗ ಮಳೆ ಬಂದರೆ ಈ ರೋಡ್ ಔಟ್ ಆಗುತ್ತೆ, ಆವಾಗ ರಸ್ತೆ ಚೆನ್ನಾಗಿಲ್ಲ ಅಂತ ನಾವು ಅವರು 16 ಕಿಲೋಮೀಟ್ರು ರಸ್ತೆ ಉದ್ದ ಮಾನ್ಯ ಜನಪ್ರಿಯ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಸ್ವಂತ ಕಾಳಜಿ ವಹಿಸಿ 6 ಕೋಟಿ ರೂ ವೆಚ್ಚದಲ್ಲಿ 16 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಸಮರ್ಪಕ ಗುಣಮಟ್ಟದ ರೀತಿಯಲ್ಲಿ ಮಾಡಿದರು. ಇದು ರೈತರು ಟ್ರ್ಯಾಕ್ಟರು ಮಾಲೀಕರು ಡ್ರೈವರ್ಗಳಿಂದ ಈ ಕೆಲಸ ಆಗಿದೆ. ಈಗ ಮತ್ತೆ ಮಳೆ ಬಂದರೆ ಈ ರಸ್ತೆ ಗುಣಮಟ್ಟ ಹೋಗಿಬಿಡುತ್ತೆ. ಈ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರು ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವ ಮೂಲಕ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಕೇಜ್ವಿಲ್ ಟ್ರ್ಯಾಕ್ಟರ್ ಮಾಲೀಕರು ಅವರ ಹಣದ ಸಂಪಾದನೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ರಸ್ತೆಗಳಲ್ಲಿ ಸಂಚಾರ ಮಾಡುವ ಮೂಲಕ ಸಾರ್ವಜನಿಕರ ಹಾಗೂ ಸರ್ಕಾರದ ಆಸ್ತಿ ನಷ್ಟಪಡಿಸುತ್ತಿದ್ದಾರೆ. ಡಾಂಬರು ಹಾಕಿದ ಕೆಲವೇ ದಿನಗಳಿಗೆ ಟ್ರ್ಯಾಕ್ಟರ್ಗಳು ಕೇಜ್ ವೀಲ್ ಸಂಚಾರದಿಂದಾಗಿ ಕೆಲವೇ ತಿಂಗಳಲ್ಲಿ ಡಾಂಬರು ಕಿತ್ತು ಬರುತ್ತಿವೆ. ಕೂಡಲೇ ಇಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಸರ್ಕಾರದ ಆಸ್ತಿ ಮತ್ತು ಹಣ ರಕ್ಷಿಸುವಂತೆ ಒತ್ತಾಯಿಸಿದ್ದಾರೆ. ಲೋಕಾಯುಕ್ತ ಇಲಾಖೆಯವರಿಗೆ ಹೇಳಿದ್ದೀವಿ, ಹಾಗಾಗಿ ಅವರು ಈಗಾಗಲೇ ದೂರು ದಾಖಲಿಸಿರಬಹುದು, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತಾರೋ ನೋಡಬೇಕಾಗಿದೆ. ಇಲ್ಲಾಂದರೆ ಎಲ್ಲ ರಸ್ತೆಗಳು ಇದೇ ರೀತಿಯಾಗಿ ಈಗ ಕುಂಟ್ಲಪಲ್ಲಿಯಿಂದ ನಲಗುಟ್ಲಪಲ್ಲಿ ತನಕ, ಸೋಮನಾಥಪುರದಿಂದ ನೆಟ್ಕುಂಟ್ಲಪಲ್ಲಿ ತನಕ ಎಲ್ಲ ಇದೇ ರೀತಿ ಅನ್ಯಾಯ ಆಗಿದೆ. ಹೊಸ ಹೊಸ ರಸ್ತೆಗಳಿಗೆ ಈಗ ಹಿಂಗೆ ಬಿಟ್ಟರೆ ಮತ್ತೆ ರಸ್ತೆ ಮಾಡೋಕ್ಕಾಗೋದು, ನಲ್ಗುಡ್ಸ್ಕೊಳ್ಳೋಕ್ಕಾಗೋದಿಲ್ಲ. ನಲಗುಟ್ಲಪಲ್ಲಿ, ಸೋಮನಾಥಪುರ, ಕುಂಟ್ಲಪಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಲಾಸ್ ಆಗ್ತಿದೆ ಸರ್ಕಾರಕ್ಕೆ. ಸರ್ಕಾರಕ್ಕೆ ಪದೇ ಪದೇ ರಸ್ತೆಗಳು ಎಲ್ಲ ಕಡೆನೂ ಒಂದೇ ಸಲ ಮಾಡೋಕ್ಕಾಗೋದಿಲ್ಲ. ಅದು ಸಾರ್ವಜನಿಕರಿಗೂ ನಮಗೂ ಜವಾಬ್ದಾರಿ ಇರಬೇಕು. ನಮ್ಮ ರಸ್ತೆಗಳನ್ನ ನಾವು ಉಳಿಸ್ಕೋಬೇಕು. ಅವರಿಗೆ 1-2 ಸಲ ಹೇಳಿ ಅವರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಬೇಕು. ಅಲ್ಲಿಯವರೆಗೂ ರಸ್ತೆಗಳು ಹಾಕಿರುವಂಥ ರಸ್ತೆಗಳೆಲ್ಲ ಗುಣಮಟ್ಟ ಹೋಗ್ಬಿಡುತ್ತೆ. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ.